ಅಲು ಸೊಲ್ಲು ಸೊಲ್ಲುಗಳ ಪಾಂಗೊಂದನ್ನು ತಿಳಿಸುವುದಕ್ಕಾಗಿ ಅಲು ಸೊಲ್ಲು ಎಂಬ ಇನ್ನೊಂದು ಬಗೆಯ ಪಾಂಗು ಸೊಲ್ಲನ್ನು ಬಳಸಲು ಬರುತ್ತದೆ. ಇದನ್ನು ಉದು ಸೊಲ್ಲಿನ ಹಾಗೆ ಒಂದು ಎಸಕವನ್ನು ತಿಳಿಸುವ ಕೆಲಸದಲ್ಲಿ, ಇಲ್ಲವೇ ಒಂದು ಎಸಕ ನಡೆಯಲಿರುವುದನ್ನು ತಿಳಿಸುವ ಕೆಲಸದಲ್ಲಿ ಬಳಸಲು ಬರುತ್ತದೆ. ಒಂದು ಕ ಆಕೆಗೆ ಕಾರು ಬಿಡಲು ಮರೆತಿದೆ. ಒಂದು ಚ ಆಕೆಗೆ ಮನೆಗೆ ಹೋಗಲು ಮರೆತಿದೆ. ಸಾಮಾನ್ಯವಾಗಿ ಒಂದು ಕ ಸೊಲ್ಲಿಗೆ ಕಾರು ಬಿಡುವ ಎಸಕವನ್ನು ನಡೆಸುವುದು ಹೇಗೆ ಎಂಬುದು ಎಂದರೆ ಆ ಎಸಕವೇ ಮರೆತಿದೆ ಎಂಬ ಹುರುಳು ಸಿಗುತ್ತದೆ. ಆದರೆ ಒಂದು ಚ ಸೊಲ್ಲಿಗೆ ಮನೆಗೆ ಹೋಗುವ ಎಸಕವನ್ನು ನಡೆಸಲಷ್ಟೇ ಮರೆತಿದೆಯಲ್ಲದೆ ಆ ಎಸಕವನ್ನು ನಡೆಸುವುದು ಹೇಗೆ ಎಂಬುದು ಮರೆತಿಲ್ಲ ಎಂಬ ಹುರುಳು ಸಿಗಬಲ್ಲುದು. ಒಂದು ಕದಲ್ಲಿ ಬಿಡಲು ಎಂಬುದು ಎಸಕವನ್ನು ತಿಳಿಸುತ್ತದೆ ಮತ್ತು ಒಂದು ಚದಲ್ಲಿ ಹೋಗಲು ಎಂಬುದು ಎಸಕ ನಡೆಯಲಿರುವುದನ್ನು ತಿಳಿಸುತ್ತದೆ. ಆದರೆ ಅಲು ಸೊಲ್ಲಿಗೆ ಉದು ಸೊಲ್ಲಿನ ಹಾಗೆ ಅನ್ನು ಇಂದ ಮೊದಲಾದ ಎಸಕ ಪತ್ತುಗೆಯ ಒಟ್ಟುಗಳನ್ನು ಸೇರಿಸಲು ಬರುವುದಿಲ್ಲ. ಇದಲ್ಲದೆ ಉದು ಸೊಲ್ಲಿಗೆ ಎರಡು ಹೊತ್ತಿನ ರೂಪಗಳು ಹೋಗುವುದು ಹೋದುದು ಮತ್ತು ಒಂದು ಅಲ್ಲಗೆಳೆಯುವ ರೂಪ ಹೋಗದುದು ಎಂಬುದಾಗಿ ಮೂರು ಬಗೆಯ ರೂಪಗಳಿವೆ. ಆದರೆ ಅಲು ಸೊಲ್ಲು ಒಂದೇ ರೂಪದಲ್ಲಿ ಬರುತ್ತದೆ ಮತ್ತು ಅದಕ್ಕೆ ಮುಂದೆ ನಡೆಸಲಿರುವ ಎಸಕವನ್ನು, ಇಲ್ಲವೇ ಎಸಕ ಮುಂದೆ ನಡೆಯಿರುವುದನ್ನು ತಿಳಿಸುವ ಹುರುಳಷ್ಟೇ ಸಿಗಬಲ್ಲುದು. ಎಸಕವನ್ನು ಮತ್ತು ಎಸಕ ನಡೆಯಲಿರುವುದನ್ನು ತಿಳಿಸುವ ಮೇಲಿನ ಎರಡು ಬಗೆಗಳಷ್ಟೇ ಅಲ್ಲದೆ ಅಲು ಸೊಲ್ಲಿಗೆ ಸೊಲ್ಲಿನ ಅಳುವನ್ನು ಉದ್ದೇಶವನ್ನು ತಿಳಿಸುವ ಹುರುಳು ಇದೆ. ಎರಡು ಕ ಸಿತಾರ್ ನಡೆಸಲು ಆಕೆ ನೆರೆಮನೆಗೆ ಹೋಗುತ್ತಿದ್ದಾಳೆ. ಎರಡು ಚ ಬಾಗಿಲು ತೆರೆಯಲು ಕಾವಲುಗಾರನನ್ನು ಕರೆದ. ಎರಡು ಕದಲ್ಲಿ ಸಿತಾರ್ ನಡೆಸಲು ಎಂಬ ಅಲು ಸೊಲ್ಲು ನೆರೆಮನೆಗೆ ಹೋಗಲು ಆಕೆಗಿರುವ ಅಳವೇನು ಎಂಬುದನ್ನು ತಿಳಿಸುತ್ತದೆ ಮತ್ತು ಎರಡು ಚದಲ್ಲಿ ಬಾಗಿಲು ತೆರೆಯಲು ಎಂಬ ಅಲು ಸೊಲ್ಲು ಕಾವಲುಗಾರನನ್ನು ಕರೆದುದರ ಅಳಬೇನು ಎಂಬುದನ್ನು ತಿಳಿಸುತ್ತದೆ. ಎಸಕ ಪದಗಳಿಂದ ಪಡೆದ ಹೆಸರು ಪದಗಳು. ಎಸಕ ಪದಗಳಿಗೆ ಕೆ ತ ತೇ ಅ ಮೊದಲಾದ ಕೆಲವು ಒಟ್ಟುಗಳನ್ನು ಸೇರಿಸಿ ಹೆಸರು ಪದಗಳನ್ನು ಪಡೆಯಲು ಬರುತ್ತದೆ. ಆಯ್ಕೆ, ಅಗೆತ, ನಡತೆ, ಓಟ ಇಂತಹ ಹೆಸರು ಪದಗಳು ಎಸಕವನ್ನು ತಿಳಿಸುತ್ತಿದ್ದಲ್ಲಿ ಅವನ್ನು ತಿರುಳು ಪದವಾಗಿ ಬಳಸಿಯೂ ಪಾಂಗು ಸೊಲ್ಲುಗಳನ್ನು ಕಟ್ಟಲು ಬರುತ್ತದೆ. ಒಂದು ಕ ಅವರ ಊರೂರಿನ ತಿರುಗಾಟ ಇನ್ನೂ ಮುಗಿಯಲಿಲ್ಲ. ಒಂದು ಚ ಹುಡುಗನ ಇವತ್ತಿನ ಗಳಿಕೆ 100 ರೂಪಾಯಿ. ಇಕೆ ಸೊಲ್ಲುಗಳ ಹಾಗೆ ಇಂತಹ ಒಳ ಸೊಲ್ಲುಗಳಲ್ಲೂ ಪಾಂಗುಗಳನ್ನು ಪತ್ತುಗೆ ರೂಪಕ್ಕೆ ಮಾರ್ಪಡಿಸಬೇಕಾಗುತ್ತದೆ ಮತ್ತು ಎಸಕ ಪರಿಚಯಗಳನ್ನು ಹೆಸರು ಪರಿಚಯಗಳಾಗಿ ಮಾರ್ಪಡಿಸಬೇಕಾಗುತ್ತದೆ. ಇದನ್ನು ಮೇಲೆ ಕೊಟ್ಟಿರುವ ಸೊಲ್ಲುಗಳಲ್ಲಿ ಕಾಣಬಹುದು. ಎತ್ತುಗೆಗಾಗಿ ಹುಡುಗನ ಇವತ್ತಿನ ಗಳಿಕೆ ಎಂಬುದು ಹುಡುಗ ಇವತ್ತು 100 ರೂಪಾಯಿ ಗಳಿಸಿದ ಎಂಬ ಸೊಲ್ಲಿನಿಂದ ಪಡೆದ ಪಾಂಗು ಸೊಲ್ಲಾಗಿದೆ. ಪಾಂಗು ಸೊಲ್ಲುಗಳನ್ನು ಪಡೆಯಬಲ್ಲ ತಿರುಳು ಪದಗಳು ಎಸಕಗಳನ್ನು, ಇಲ್ಲವೇ ಎಸಕಗಳು ನಡೆಯುವುದನ್ನು ಪಾಂಗುಗಳಾಗಿ ಗುರುತಿಸುವಲ್ಲಿ ಬಳಕೆಯಾಗುವ ಪಾಂಗು ಸೊಲ್ಲುಗಳೊಂದಿಗೆ ಕೆಲವೇ ಕೆಲವು ಎಸಕ ಪದಗಳನ್ನಷ್ಟೇ ತಿರುಳು ಪದಗಳಾಗಿ ಬಳಸಲು ಬರುತ್ತದೆ. ಎತ್ತುಗೆಗಾಗಿ ಒಂದು ಎಸಕವನ್ನು ಈಡು ಪಾಂಗಾಗಿ ಗುರುತಿಸುವ ಉದು ಸೊಲ್ಲಿನೊಂದಿಗೆ ಕೇಳು, ನೋಡು, ಕಾಣು, ಬಿಡು, ಮರೆ, ಹೊಗಳು, ತೆಗಳು, ನಿಲ್ಲಿಸು, ನಂಬು, ಮೆಚ್ಚು, ತಿಳಿ, ನೆನೆ, ತಿದ್ದು ಎಂಬಂತಹ ಕೆಲವೇ ಕೆಲವು ಎಸಕ ಪದಗಳನ್ನು ತಿರುಳು ಪದಗಳಾಗಿ ಬಳಸಲು ಬರುತ್ತದೆ. ಒಂದು ಕ ಅವನು ಕತೆ ಬರೆಯುವುದನ್ನು ನಿಲ್ಲಿಸಿದ್ದಾನೆ. ಒಂದು ಚ ಅವಳು ಹಾಡಿದುದನ್ನು ಎಲ್ಲರೂ ಹೊಗಳಿದರು. ಒಂದು ಟ ನೀವು ಹಣ ಕೊಡದುದನ್ನು ಅವನು ಮರೆತಿಲ್ಲ. ಅದನ್ನು ಒಂದು ಎಸಕದ ಆಗುಗ ಪಾಂಗಾಗಿ ಬಳಸಿದಲ್ಲಿ ಮರೆ, ತಿಳಿ, ಜರಗು, ನಾಟು, ಉಳಿ ಎಂಬಂತಹ ಬೇರೆ ಕೆಲವು ಎಸಕ ಪದಗಳನ್ನು ತಿರುಳು ಪದವಾಗಿ ಬಳಸಲು ಬರುತ್ತದೆ. ಎರಡು ಕ ಅವನಿಗೆ ನೀವು ಹಣ ಕೊಟ್ಟದ್ದು ಮರೆತಿದೆ. ಎರಡು ಚ ಅವನಿಗೆ ನೀವು ಹೇಳಿದುದು ನಾಟಿದೆ. ಇದಲ್ಲದೆ ಎಸಕವನ್ನು, ಇಲ್ಲವೇ ಎಸಕ ನಡೆದುದನ್ನು ತಿಳಿಸಲು ಎಂತಹ ಪಾಂಗು ಸೊಲ್ಲು ಬಳಕೆಯಾಗಿದೆ ಎಂಬುದರ ಮೇಲೂ ಅದರೊಂದಿಗೆ ತಿರುಳು ಪದವಾಗಿ ಬರಬಲ್ಲ ಎಸಕ ಪದ ಅವಲಂಬಿಸಿರುತ್ತದೆ. ಎತ್ತುಗೆಗಾಗಿ ಎಸಕವನ್ನು ಒಂದು ಪಾಂಗಾಗಿ ಗುರುತಿಸಲು ಬಳಕೆಯಾಗಿರುವ ಅಲು ಸೊಲ್ಲಿನೊಂದಿಗೆ ತೊಡಗು, ಶುರು ಮಾಡು ಎಂಬಂತಹು ಬರುತ್ತವಲ್ಲದೆ ಅವನು ಮಾತನಾಡಲು ತೊಡಗಿದ, ನಿಲ್ಲಿಸು, ಮುಂದುವರಿಸು, ಮುಗಿಸು ಎಂಬಂತವು ಬರುವುದಿಲ್ಲ. ಅದು
ಮುಂದೆ ನಡೆಯಲಿರುವ ಎಸಕವನ್ನು ತಿಳಿಸುತ್ತಿರುವುದೇ ಅದಕ್ಕೆ ಕಾರಣ. ತಿರುಳು ಸೊಲ್ಲುಗಳಲ್ಲಿ ಬಳಕೆಯಾಗುವ ಪದಗಳಿಗೆ ನೆರವು ಪದಗಳನ್ನು ಸೇರಿಸಿ ಪದಕಂತೆಗಳನ್ನು ಪಡೆಯುವುದು ಹೇಗೆ ಎಂಬುದನ್ನು ಈ ಪಸುಗೆಯಲ್ಲಿ ವಿವರಿಸಲಾಗಿದೆ. ಸೊಲ್ಲುಗಳಲ್ಲಿ ಬರುವ ಎಸಕ ಪದಗಳೊಂದಿಗೆ ಎಸಕದ ಹೊತ್ತಿನ ಕುರಿತಾಗಿ ಹೆಚ್ಚಿನ ತಿಳಿವನ್ನು ತಿಳಿಸಲು ಇರು ಪದದ ರೂಪಗಳನ್ನು ಬಳಸಲಾಗುತ್ತದೆ ಮತ್ತು ಎಸಕದ ಕುರಿತಾಗಿ ಆಡುಗನ ನಿಲುವನ್ನು ತಿಳಿಸಲು ಬೇಕು, ಬೇಡ, ಬಲ್ಲೆ ಮೊದಲಾದ ಪದಗಳನ್ನು ಬಳಸಲಾಗುತ್ತದೆ. ಸೊಲ್ಲುಗಳಲ್ಲಿ ಬರುವ ಹೆಸರು ಪದಗಳೊಂದಿಗೆ ಪಾಂಗಿನ ಪರಿಚಯವನ್ನು ತಿಳಿಸುವ ಪದಗಳು, ಅಡವಿಯನ್ನು ತಿಳಿಸುವ ಪದಗಳು ಮತ್ತು ಪಾಂಗನ್ನು ನೆಲೆಗೊಳಿಸುವ ಪದಗಳು ಎಂಬುದಾಗಿ ಮೂರು ಬಗೆಯ ಪದಗಳನ್ನು ನೆರವು ಪದಗಳಾಗಿ ಬಳಸಲು ಬರುತ್ತದೆ. ಇದಲ್ಲದೆ ಬೇರೊಂದು ಸೊಲ್ಲನ್ನು ಅದರ ಪತ್ತುಗೆ ರೂಪಕ್ಕೆ ಮಾರ್ಪಡಿಸಿ ಹೆಸರು ಪದಕ್ಕೆ ನೆರವನ್ನು ನೀಡುವಂತೆ ಅದರೊಂದಿಗೆ ಬಳಸಲು ಬರುತ್ತದೆ ಮತ್ತು ಬೇರೊಂದು ಸೊಲ್ಲನ್ನು ಪಾಂಗು ಸೊಲ್ಲಾಗಿ ಮಾರ್ಪಡಿಸಿ ಹೆಸರು ಪದದ ಜಾಗದಲ್ಲಿಯೂ ಬಳಸಲು ಬರುತ್ತದೆ.